ನಮಸ್ಕಾರ ಸ್ನೇಹಿತರೆ, ದೇಶರ ವ್ಲಾಗ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನದ ಮೇಲೆ ನಾನು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಸ್ಯಾಟರ್ಡೆ ಬೆಳಿಗ್ಗೆ, ಶನಿವಾರ ಬೆಳಿಗ್ಗೆ ವ್ಲಾಗ್ ಮಾಡಿದ್ದೆ. ಅದಾದಮೇಲೆ ಇವತ್ತು ಗುರುವಾರ ಬೆಳಿಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ದಿನ ನಂತರ ಆರಾಮಾಗಿ ಸುಮ್ಮನೆ ರಿಲ್ಯಾಕ್ಸಿಂಗ್ ಆಗಿ ಕಳೆದಿದ್ದೀನಿ. ಕೆಲವೊಮ್ಮೆ ಬ್ರೇಕ್ ತೊಗೋಬೇಕಾಗತ್ತೆ ನಾವು ಕೂಡ. ಹಾಗಾಗಿ ಸೊ ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಸೂಪರ್ ಕೂಲ್ 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 ವೆದರ್ ಇದೆ. ಹಾಗೆ ಗಂಟೆ ಶಬ್ದ ಕೂಡ ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಕ್ಯಾಮ್ರಾದಲ್ಲಿ ನನಗೆ ಕೇಳ್ತಾ ಇದೆ, ಗಂಟೆ ಶಬ್ದ ಕೇಳ್ತಾ ಇದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹಾಗೆಯೇ ಇಷ್ಟು ಕೋಲ್ಡ್ ಕೋಲ್ಡ್ ವೆದರು, ಒಂಥರ ಕೆಲಸ ಮಾಡೋದು ಬೇಡ, ಏನು ಬೇಡ, ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ ಅನ್ನೋಷ್ಟು ಫುಲ್ ಚಿಲ್ ಚಿಲ್ಲಾಗಿದೆ. ಹಾಗೆಯೇ ಇವತ್ತು ಏನಿದ್ರು ಇವತ್ತಿನ ವ್ಲಾಗಲ್ಲಿ ನಾನು ಕೂತ್ಕೊಂಡು ನಿಮ್ಗಳ ಜೊತೆಗೆ ತುಂಬ 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 ಮಾತಾಡಬೇಕು, ಯಾಕೆಂದರೆ ನನ್ನ ಲ್ಯಾಪ್ಟಾಪ್ ಕೂಡ ವರ್ಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇವತ್ತು ಒಂದೇ ಶಾರ್ಟಲ್ಲಿ ವ್ಲಾಗ್ ಅನ್ನು ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ನೋಡ ಹೇಗಿರುತ್ತೆ ನನ್ನ ಬ್ಲಾಗು ವಿದೌಟ್ ಎಡಿಟಿಂಗು ಒನ್ ಶಾರ್ಟು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹೇಗೆ ನಾನು ರೆಕಾರ್ಡ್ ಮಾಡ್ತೀನಿ ಒಂದೇ ಶಾರ್ಟ್ ಅಂತ ತುಂಬ ಜನರಿಗೆ ಹೇಳ್ತೀನಿ. ಬ್ಲಾಗ್ ಮಾಡುವಾಗ ಎಡಿಟಿಂಗ್ ಮಾಡಲೇಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ, ಒಂದೇ ಶಾರ್ಟಲ್ಲೂ ಕೂಡ ನೀವು ಬ್ಲಾಗನ್ನು ಅಪ್ಲೋಡ್ ಮಾಡ್ಬೋದು ಅಂತ. ಸೊ ಇವತ್ತು ನನ್ನ ಪ್ರಯತ್ನನೂ ಅದೇ, ಒಂದೇ ಶಾರ್ಟಲ್ಲಿ ಎಡಿಟಿಂಗೇ ಇಲ್ಲದೆ ಇದನ್ನ ರೆಕಾರ್ಡಿಂಗ್ ಮಾಡಿ ಇಮಿಡಿಯೇಟ್ಲಿ ಇನ್ನೊಂದು ಒನ್ ಅವರಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದು. ಗೊತ್ತಿಲ್ಲ ಹೇಗಾಗುತ್ತೆ ಅಂತ ನೋಡೋಣ. ಇಷ್ಟು ದಿನದ ಬ್ಲಾಗಿಂಗ್ ಎಕ್ಸ್ಪರ್ಟ್ ಎಲ್ಲಾದರೂ ಎಕ್ಸ್ಪೀರಿಯೆನ್ಸು ಹೇಗಾದ್ರೂ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇವತ್ತಿನ ಬ್ಲಾಗಲ್ಲಿ ನಾನು ಮೇನಾಗಿ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ರಿಕ್ವೆಸ್ಟ್ ಮಾಡಿದೆ ನನ್ನ ಚಾಟ್ರೂಡ್ ಫೋಟೋಸ್ಗಳನ್ನ ತೋರಿಸ್ತೀನಿ ಅಂತ. ಆ ಫೋಟೋಸ್ ಕೂಡ ತೋರಿಸ್ಬೇಕು, ಹಾಗೆ ಅದ್ರ ಜೊತೆಗೆ ಇನ್ನೂ ತುಂಬ ತುಂಬ ವಿಷಯದ ನಾನು ಮಾತಾಡಬೇಕು. ಮೇನಾಗಿ ಏನು ಗೊತ್ತಾ, ಒಮ್ಮೆ ನಾವು ಬ್ರೇಕ್ ತೊಗೊಂಡ್ವಿ ಅಂದ ತಕ್ಷಣ ಮತ್ತೆ ವಾಪಸ್ ಅದನ್ನ ರೀಸ್ಟಾರ್ಟ್ ಮಾಡೋದು ಸ್ವಲ್ಪ ನಮಗೂ ಕೂಡ ಕಷ್ಟ ಆಗುತ್ತೆ. ಒಂದು 4-5 ದಿನ ಗ್ಯಾಪ್ ಆಗಿಬಿಟ್ರೆ ನೀವು ಮಾಡ್ತಾ ಇರುವಾಗ ತಾನಾಗೆ ಮಾಡ್ಕೊಂಡು ಹೋಗ್ತೀವಿ, ಹೇಗೋ ಅದು ಸಾಗ್ತಾ ಇರುತ್ತೆ. ಬಟ್ ಒಮ್ಮೆ ಬ್ರೇಕ್ ತೊಗೊಂಡ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡೋವಾಗ ನಮಗೂ ಕೂಡ ಒಂಥರ ಏನೋ ಒಂದು ಕಂಫರ್ಟ್ ಫೀಲಿಂಗ್ ಇರುತ್ತೆ, ಅಯ್ಯೋ ನಾಳೆ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಹೀಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಇದನ್ನು ನಾನು ತುಂಬ ಮೇಯ್ನಾಗಿ ನಾನು ಸಂದೀಪ್ ಮಹೇಶ್ವರಿ ಅವ್ರ ಹತ್ರ ಕಲ್ತಿರೋದು. ಅವ್ರು ಯಾವಾಗಲೂ ಹೇಳ್ತಾರೆ, ನಾವೇನೋ ಒಂದು ಮುಂದಾಗ್ತಾ ಇದ್ವಿ ಅಂತ ಅಂದ್ಕೊಳ್ಳಿ, ಕಮಿಟ್ ಮಾಡಿಬಿಡ್ಬೇಕು. ಕಮಿಟ್ ಮಾಡಿದ್ಮೇಲೆ ಬೇರೆ ಆಪ್ಷನ್ ಇರಲ್ಲ, ನಾವನ್ನು ಮಾಡಲೇಬೇಕಾಗತ್ತೆ ಅನಿವಾರ್ಯವಾಗಿ. ಅವಾಗ ಹೇಗೂ ಮಾಡ್ಕೊಂಡು ಹೋಗ್ತೀವಿ ಅಂತ. ಏನಂದರೆ ಈಗ ನಾವು ಸ್ಪೀಚ್ ಕೊಡಬೇಕು ಅಂತ ಅಂದ್ಕೊಳ್ತೀವಿ ಅಂತ ಇದ್ಕೊಳ್ಳಿ, ಟಾಪಿಕ್ ಏನ್ರ ಮೇಲೆ ಮಾತಾಡೋಣ, ಹೇಗೆ ಪ್ರಿಪೇರ್ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ತುಂಬದಿಂದ ಆದರೂ ನಾವು ಡಿಸೈಡೇ ಮಾಡಲ್ಲ. ಟಾಪಿಕ್ ಡಿಸೈಡ್ ಮಾಡಿ ಸ್ಪೀಚ್ ಕೊಡೋದು ಯಾವುದೋ ಕಾಲಕ್ಕೆ ಹೊರಟೋಗುತ್ತೆ. ಫಸ್ಟ್ ಹಾಲ್ ಬುಕ್ ಮಾಡಿಬಿಡ್ಬೇಕಂತೆ, ಅದಾದ್ಮೇಲೆ ಹೇಗೂ ಬುಕ್ ಆಗಿದೆ ಅನಿವಾರ್ಯ, ಆ ದಿನ ನಾವು ಸ್ಪೀಚ್ ಕೊಡಲೇಬೇಕು. ತಾನಾಗೆ ನಾವು ಆಮೇಲೆ ಟಾಪಿಕ್ ಏನಿದೆ ಅದು ತಾನಾಗೆ ರೆಡಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಹಾಗೇನೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗಲೂ ಅದನ್ನೇ ಮಾಡಿದ್ದು. ಫಸ್ಟ್ ಸ್ಟಾರ್ಟ್ ಮಾಡಿಬಿಡೋದು, ಆಮೇಲೆ ನಾವು ಯೋಚನೆ ಮಾಡೋದು ಟಾಪಿಕ್ ಏನು, ಹೇಗೆ ವಿಡಿಯೋಸ್ ಮಾಡೋದು ಅದೆಲ್ಲ ಆಮೇಲೆ. ಒಮ್ಮೆ ಸ್ಟಾರ್ಟ್ ಮಾಡಿದ್ಮೇಲೆ ಹೇಗೋ ಎಲ್ಲ ಕೂಡ ತಾನಾಗೆ ಕೂಡ ಬರುತ್ತೆ ಅಂತ. ಸಿಂಪಲ್ ಸಿಂಪಲ್ ಎಕ್ಸಾಂಪಲ್ ನೀವು ಪಾತ್ರೆ ತೊಳೆಯೋರಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು, ಆಮೇಲೆ ತೊಳೆಯೋಣ ಅನಿಸ್ತಾನೇ ಇರುತ್ತೆ. ಯಾವಾಗ ನೀವು ಒಮ್ಮೆ ಹೋಗಿ ನಿಲ್ತಿರೋ ಪಾತ್ರೆ ತೊಳೆಯೋಕ್ಕೆ, ಅದು ಮುಗ್ದು ಹೋಗಿದೆ ಗೊತ್ತಾಗಲ್ಲ, ಆ ಕೆಲಸ ಮುಗ್ದೇ ಹೋಗಿರುತ್ತೆ. ಎಷ್ಟೊಂದು ಸರಿ ಅದೇ ಥರ ಆಗ್ತಿರತ್ತೆ, ನಾವು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ಮುಂದೆ ಹೋಗ್ತಾನೆ ಇರುತ್ತೆ. ಒಮ್ಮೆ ಸ್ಟಾರ್ಟ್ ಮಾಡಿಬಿಟ್ರೆ ಹೇಗೋ ಏನೋ ಒಟ್ಟಿನಲ್ಲಿ ಶುರು ಮಾಡಿದ್ಮೇಲೆ ಮುಗ್ದೇ ಮುಗಿಯುತ್ತೆ. ಇಲ್ಲಿವರೆಗೂ ಮುಗ್ದಿದೆ ಅನ್ಬಿಟ್ಟು ಮುಗಿಲೇಬೇಕು. ಹಾಗೇನೆ ಇವತ್ತಿನ ವ್ಲಾಗು ಅಷ್ಟೇ, ನಿಜವಾಗ್ಲೂ ಕೂಡ ನನಗೆ ನನ್ನ ಲ್ಯಾಪ್ಟಾಪಲ್ಲಿ ಎಡಿಟಿಂಗ್ ಸಾಫ್ಟ್ವೇರ್ ವರ್ಕ್ ಆಗ್ತಾ ಇಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ನಾನಿವತ್ತು ಮೊಬೈಲಲ್ಲಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿ ಎಡಿಟಿಂಗನ್ನು ಇನ್ನು ಮೊಬೈಲಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಯಾಕೆಂದರೆ ಇದು ಹೊಸ ಫೋನ್ ಏನಿದೆ ತುಂಬ ಹೆವಿ ಫೈಲ್ಸ್ ಇದ್ದಿದ್ರಿಂದ ನನಗೆ ಲ್ಯಾಪ್ಟಾಪು ನಂದು ಬರೀ 3GB ರ್ಯಾಮು ಸಪೋರ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ಎಡಿಟಿಂಗ್ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಹಾಗೆ ಈ ವ್ಲಾಗು ನಾನು ಇವತ್ತು ಪ್ರೆಸೆಂಟ್ ಮಾಡೋದು ತುಂಬ ತುಂಬ ಮುಖ್ಯ, ಯಾಕೆಂದರೆ ಆಲ್ರೆಡಿ ನಾನು 3 ಡೇಸ್ ಬ್ರೇಕ್ ತೊಗೊಂಡಿದ್ದೀನಿ. ಹಾಗಾಗಿ ಟಾಪಿಕ್ಗೆ ಬರೋಣ. ಇವತ್ತು ನಾನು ಅದನ್ನು ಚಾಟ್ರೂಡ್ ಫೋಟೋಸ್ಗಳನ್ನ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದೆ. ಹಾಗೆಯೇ ಹಿಂದಿನ ಭಾಗದಲ್ಲಿ ಇನ್ನೂ ಕೆಲವು ಕ್ವಶನ್ಸ್ಗಳನ್ನ ಕೇಳಿದ್ರಿ, ಶಿಶಿರಿಗೆ ಏಜ್ ಎಷ್ಟು ಅಂತ. ಶಿಶಿರು ಜೂನ್ ಬಾರ್ನು, June 29th ಅವನದು ಡೇಟ್ ಆಫ್ ಬರ್ತು. ಸೊ ಅವನಿಗೆ 4 ಇಯರ್ಸು ಎಷ್ಟು ಮಂತ್ ಆಯಿತು, ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್, 4.5 ಇಯರ್ಸ್ ಆಯಿತು ಶಿಶಿರಿಗೆ. ಅವನು Mon 2 ಓದ್ತಾ ಇದ್ದಾನೆ. ಹಾಗೆಯೇ Mon 2 ಇನ್ ದ ಸೆನ್ಸ್ LKG ಅಂತ ಬೇಕಾದ್ರೂ ನೀವು ಹೇಳ್ಬೋದು. ಸೊ ಅದು ಶಿಶಿರ್ನ ಏಜು, ಅದೊಂದು ಮೇನಾಗಿ ಕೇಳಿದ್ರು ಕಮೆಂಟ್ಸಲ್ಲಿ. ಹಾಗೆ ಅದ್ರ ಜೊತೆಗೆ ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡಿದ್ದೆ ನಿಮ್ಮ ಚೈಲ್ಡ್ಹುಡ್ ಫೋಟೋಸ್ ತೋರಿಸಿ ಮೇಡಮ್ ಅಂತ. ಚೈಲ್ಡ್ಹುಡ್ ಫೋಟೋಸ್ ಏನಿದೆ ತುಂಬ ಲಾಂಗ್ ಬ್ಯಾಕ್ ತೆಗೆದಿರೋ ಫೋಟೋಸು, ಅವಾಗ ಈ ಥರ ನಮ್ಮ ಹತ್ರ ಡಿಜಿ ಕ್ಯಾಮ್ರಾ ಎಲ್ಲ ಇರಲಿಲ್ಲ, ರೀಲ್ ಫೋಟೋದಲ್ಲಿ ತೆಗೆದಿರೋದು ಅದು ಆಲ್ಮೋಸ್ಟ್ ಹಾಳೆ ಆಗೋಗಿದೆ, ನೀವು ನೋಡ್ಬೋದು ಇದೆಲ್ಲ ಹೊರಟೆ ಹೋಗಿದೆ. ಅದೇ ಫೋಟೋಸ್ಗಳನ್ನೇ ತೋರಿಸಿದ್ದೀನಿ ನೋಡಿ. ಈ ಫೋಟೋದಲ್ಲಿ ನೀವು ನೋಡ್ತಾ ಇರೋದು ನಾನು, ಇದು ನಾನು, ಹಾಗೆ ಇದು ನಮ್ಮಣ್ಣ. ಫೋಟೋ ಆಲ್ಮೋಸ್ಟ್ ಹಾಳಾಗೋಗಿದೆ, ಅದನ್ನ ತೆಗೆದ್ರೆ ಇವಾಗೆಲ್ಲ ಅದು ನೀಟಾಗಿ ಬರಲ್ಲ, ಅಷ್ಟು
ಪೂರ್ತಿ ಹಾಳಾಗಿದೆ ಐ ತಿಂಕ್ ಕಾಣತ್ತೆ ಅಂತ ಅನ್ಕೊಳ್ತೀನಿ. ಸೊ ಇದು ನಾನು ತುಂಬ ಚಿಕ್ಕವಳಿದ್ದಾಗಿನ ಫೋಟೋ, ಮೇ ಬಿ ಎಷ್ಟು ವರ್ಷ, 4-5 years ಅಂತ ಅನ್ಕೊಳ್ತೀನಿ, ನಾಟ್ ವೆರಿ ಶ್ಯೂರ್. ಹಾಗೇನೆ ಇದು ನೆಕ್ಸ್ಟ್ ಅದರ ಅದಕ್ಕಿಂತ ಸ್ವಲ್ಪ ದೊಡ್ಡವಳಾಗಿದ್ದಾಗಿನ ಫೋಟೋ ನೀವು ನೋಡ್ಬೋದು. ಇದರಲ್ಲೂ ಕೂಡ ಅಷ್ಟೇ, ನಾನು ಅಣ್ಣ ಇಬ್ರು ಒಟ್ಟಿಗೆ ನೆದೀವಿ. ಈ ಹೇರ್ ಸ್ಟೈಲು, ಡೇರೆ ಹೂವು, ತಲೆ ಮೇಲೆ ಒಂದು ಹೂವೆಲ್ಲ ನೆನ್ಸ್ಕೊಟ್ರೆ ನಂಗೆ ಇವಾಗಲೂ ತಗೊ ಬರುತ್ತೆ. ಅದೇನೋ ಅವಾಗ ತಲೆ ಮೇಲೆ ಹೂ ಮುಡ್ಕೋಬೇಕು, ನನಗೆ ದೊಡ್ಡ ದೊಡ್ಡ ರೋಸ್ ಹೂವು, ದೊಡ್ಡ ದೊಡ್ಡ ಡೇರೆ ಹೂವು, ಎಂಥ ಹೂ ಆದರೂ ಸರಿ, ಒಟ್ಟಿನಲ್ಲಿ ತಲೆ ಮೇಲೆ ಒಂದು ಹೂವು ಮುಡ್ಕೊಳ್ಳೋದು ತುಂಬ ಇಷ್ಟ ಆಗ್ತಾಯಿತ್ತು. ಸೊ ಅದೇ ಬಾಬ್ಡ್ ಹೇರ್ಸು, ಹಾಗೆ ಒಂದು ಹೂವು. ಅದಾದ್ಮೇಲೆ ನೆಕ್ಸ್ಟು ಸುಮಾರು ಫೋಟೋಸ್ ಇದೆ, ಕೆಲವೊಂದಿಷ್ಟು ಮಾತ್ರ ತೋರಿಸ್ತೀನಿ, ಎಲ್ಲ ಫೋಟೋಸ್ನ ತೋರಿಸಲ್ಲ ನಾನಿಲ್ಲಿ. ಅದ್ರದ್ದು ನೆಕ್ಸ್ಟ್ ಫೋಟೋ ಎಲ್ಲಿದೆ, ಎಲ್ಲ ಮಿಕ್ಸಪ್ ಆಗಿದೆ ನೀಟಾಗಿ, ಒಂದೇ ಆರ್ಡರ್ ಇಲ್ಲ ಆಲ್ಬಮು. ಇದು ಅದ್ರ ನೆಕ್ಸ್ಟ್ ವರ್ಷನ್ ಅಂತ ಅಂದ್ಕೊಳ್ತೀನಿ. ಇದು ಮೇ ಬಿ ನಾನು 7th ಇರೋವಾಗಲೋ 8th ಇರೋವಾಗಲೋ ತೆಗೆದಿದ್ದ ಫೋಟೋ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಅಷ್ಟೇ 7th ಇಲ್ಲ 8th, ಅದಕ್ಕಿಂತ ಮುಂಚೆಗೆ 6th 7th ಇದ್ದಾಗ ತೆಗೆದಿರೋ ಫೋಟೋ ಅಂತ ಅನಿಸುತ್ತೆ. ಇದು ನನ್ನ ಫೋಟೋ, ಅದ್ರ ನೆಕ್ಸ್ಟ್ ಫೋಟೋ. ಅದಾದಮೇಲೆ ಇನ್ನೂ ಸ್ವಲ್ಪ ದೊಡ್ಡವಳಾದ್ಮೇಲೆ ಅಂದರೆ ಕಾಲೇಜ್ಗೆ ಹೋಗುವಾಗ ತೆಗೆದಿದ್ದ ಫೋಟೋ ತೋರಿಸ್ತೀನಿ. ಇದು ನಾನು ಹಾಸ್ಟೆಲಲ್ಲಿ ಇದ್ದಾಗ ತೆಗೆದಿದ್ದ ಫೋಟೋಸು. ನಾನು 3 years ಹಾಸ್ಟೆಲಲ್ಲಿದ್ದೆ, ನಾನು ಡಿಪ್ಲೊಮಾ ಓದೋವಾಗ, ಆವಾಗ ಹಾಸ್ಟೆಲ್ ಕ್ಯಾಂಪಸಲ್ಲಿ ತೆಗೆದಿರುವಂಥ ಫೋಟೋ ಇದು. ಹಾಗೆಯೇ ಇದು ಅದೇ ಟೈಮಲ್ಲಿ ತೆಗೆದಿರೋ ಫೋಟೋ. ಸ್ಪೋರ್ಟ್ಸ್ ಮೀಟಿಗೆ ಹೋಗಿದ್ವಿ ನಾವು ಮೈಸೂರಲ್ಲಿ, ಆವಾಗ ತೆಗೆದಿದ್ದ ಫೋಟೋ ಇದು. ಇನ್ನು ಕೂಡ ನೋಡ್ಬೋದು ನಾನು ಕಾಲೇಜ್, ಐ ಥಿಂಕ್ ಕಾಲೇಜ್ ಫೈನಲ್ ಇಯರ್ ಇದ್ದಾಗೋ ಸೆಕೆಂಡ್ ಇಯರ್ ಇದ್ದಾಗೋ ಅನಿಸುತ್ತೆ ಡಿಪ್ಲೊಮಾದಲ್ಲಿ. ಅದ್ಬಿಟ್ರೆ ಇದು ನನ್ನ ಫೇವ್ರೆಟ್ ಫೋಟೋ, ಇದು ತರಿಸ್ತೀನಿ. ಇಲ್ಲಿ ನೋಡೋದು ನೀವು, ಒಂದು ಮಂಗ ನನ್ನ ಕೈಯಿಂದ ಕಡಲೆ ಬೀಜದ ಗಿಡ ತಗೊಳ್ತಾ ಇರೋದು, ಎಷ್ಟು ಚೆನ್ನಾಗಿದೆ. ನನಗೆ ಈ ಫೋಟೋ ಯಾವಾಗಲೂ ತುಂಬ ಇಷ್ಟ. ಇದು ಶಿವಮೊಗ್ಗದ ಲೈನ್ ಸಫಾರಿನಲ್ಲಿ ತೆಗೆದಿದ್ದ ಫೋಟೋ, ನಾನು ಕಾಲೇಜ್ ಹೋಗ್ತಿರುವಾಗ. ಅಲ್ಲಿ ಇದು ಈ ಮಂಗ ನೋಡಿದ್ರೆ ಅದು ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಧೈರ್ಯವಾಗಿ ಬಂದು ನನ್ನ ಕೈಯಿಂದ ಅಂತ ತಗೊಳ್ತಾ ಇದೆ. ಸೂಪರ್, ತುಂಬ ಚೆನ್ನಾಗಿ, ತುಂಬ ಇಷ್ಟ ಆದ ಫೋಟೋ ನನಗೆ ಅದೊಂದು. ಹಾಗೆ ಐ ಥಿಂಕ್ ಈ ಫೋಟೋ, ಹಾಂ ಇದು ನಾನು ಸ್ಪೋರ್ಟ್ಸ್ ಮೀಟಿಗೆ ಮೈಸೂರಿಗೆ ಸ್ಪೋರ್ಟ್ಸ್ ಮೀಟಿಗೆ ಹೋದಾಗ ತೆಗೆದಿದ್ದ ಫೋಟೋ ಅಂತ ಅಂದ್ಕೊಳ್ತೀನಿ. ಸ್ಪೋರ್ಟ್ಸ್ ಮೀಟಿಗೆ ಹೋದಾಗ ನಮ್ಮ ಪ್ಯಾಲೇಸ್ಗೂ ಕೂಡ ವಿಸಿಟ್ ಮಾಡಿದ್ವಿ, ಆ ಟೈಮಲ್ಲಿ ತೆಗೆದಿದ್ದ ಫೋಟೋ ಇದು. ಅದಾದಮೇಲೆ ಹಾಂ ಇದನ್ನು ತೋರಿಸ್ತೀನಿ. ಇದು NSS ಕ್ಯಾಂಪಲ್ಲಿ ತೆಗೆದಿದ್ದ ಫೋಟೋ. ಇಲ್ಲಿ ಕಾಣ್ತಿರೋದು ನಾನು ಸೀರೆ ಉಟ್ಕೊಂಡಿದ್ದೀನಿ. ಇದು NSS ಕ್ಯಾಂಪನ್ನಲ್ಲಿ ಐ ಥಿಂಕ್ ಎಲ್ಲಾಗಿದ್ದ ಕ್ಯಾಂಪು, ಮೇ ಬಿ ಸಕ್ಕರೆಬೈಲಲ್ಲ, ಯಾವುದೋ ಒಂದು ಹಳ್ಳಿನಲ್ಲಿ ಒಂದು ಕ್ಯಾಂಪ್ ಇತ್ತು, NSS ಕ್ಯಾಂಪು, 10 days ಕ್ಯಾಂಪ್ ಇತ್ತು. ಸಾರಿ, ಯಾವ ಹಳ್ಳಿ ಅಂತ ನನಗೆ ಮರ್ತೋಗಿದೆ. ಆ ಊರಲ್ಲಿ ತೆಗೆದಿದ್ದ ಫೋಟೋ ಇದು, NSS ಕ್ಯಾಂಪ್ ನಡೆದಾಗ. ತುಂಬ ಇಷ್ಟ ನನ್ನ ಕಾಲೇಜ್ ಏನಿದೆ, ಕಾಲೇಜು, ಹೈಸ್ಕೂಲು ಎಲ್ಲನೂ ನಾನು ಆಲ್ಮೋಸ್ಟ್ ಸ್ಪೋರ್ಟ್ಸಲ್ಲೇ ಕಳೆದಿದ್ದೀನಿ. ಸ್ಪೋರ್ಟ್ಸು, NSS ಕ್ಯಾಂಪು, ಈವನ್ ಕಾಲೇಜಲ್ಲಿ ನಾನು ರೋಟ್ರಾಕ್ ಕ್ಲಬ್ ಸೆಕ್ರೆಟರಿ ಕೂಡ ಆಗಿದ್ದೆ. ಹಾಗಾಗಿ ಕ್ಲಬ್ಬಿಂದನೂ ಕೂಡ ತುಂಬ ತುಂಬ ಕ್ಯಾಂಪ್ಸ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ವಿ. ಹೆಲ್ತ್ ಚೆಕಪ್ ಕ್ಯಾಂಪ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಥರದ ಕ್ಯಾಂಪ್ಸ್ಗಳಾಗಿರ್ಬೋದು, ನಿಜವಾಗ್ಲೂ ಕೂಡ ನಾನು ಇವಾಗ ತುಂಬ ಮಿಸ್ ಮಾಡ್ಕೊಳ್ತೀನಿ. ಇವಾಗ ನಾನು ರೈಟ್ ನಾವು ಯಾವುದೇ ಸೋಷಿಯಲ್ ಸರ್ವಿಸ್ಗಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಗಾಗಲಿ ಸೇರಿಕೊಂಡಿಲ್ಲ. ಆ ದಿನಗಳನ್ನ ನೆನಪು ಮಾಡಿಕೊಂಡ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. NSS ಕ್ಯಾಂಪ್ಗಳಾಗಿರ್ಬೋದು, ಬೇರೆ ಬೇರೆ ಹಳ್ಳಿಗೆ ಹೋಗಿ ಆ ಹಳ್ಳಿನೆಲ್ಲ ಕ್ಲೀನ್ ಮಾಡೋದು, ಅಲ್ಲಿ ಇರೋದು, ಆ ಒಂದು ಮಾರ್ನಿಂಗ್ 5 o'clock ನೈಟ್ 10 o'clock 11 o'clock ವರೆಗೂ ನಾವು ಏನು ವರ್ಕ್ ಮಾಡಿದ್ವಿ. ನಿಜವಾಗ್ಲೂ ಕೂಡ NSS ಅನ್ನೋದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ನಮ್ಮ ಕಾಲೇಜಲ್ಲಿ NCC ಇರಲಿಲ್ಲ, ಬಟ್ NSS ಅಂತೂ ತುಂಬ 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 ಸೂಪರ್ ಆಗಿರ್ತಿದ್ವು ಕ್ಯಾಂಪ್ಗಳು. ಹಾಗೆ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮೀಟ್ಗಳು ಅಷ್ಟೇ. ನಾನು ಶಟಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ, ಅದರ ಜೊತೆಗೆ ಟೇಬಲ್ ಟೆನಿಸ್ ಆಡ್ತಾ ಇದ್ದೆ, ವಾಲಿಬಾಲ್ ಟೂರ್ನಿಮೆಂಟ್ಸ್ಗಳನ್ನ ಆಡ್ತಾ ಇದ್ದೆ. ಸೊ ಅದೆಲ್ಲ ನಿಜವಾಗ್ಲೂ ಕೂಡ ಒಂದು ಬ್ಯೂಟಿಫುಲ್ ಮೆಮೊರೀಸು, ನೋಡಿದಾಗೆಲ್ಲ ಇವಾಗ ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ಸುತ್ತೆ. ಮೇನ್ ಆಗಿ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇರೋದು ಒಂದೇನಂದರೆ, ರೋಟ್ರಾಕ್ ಕ್ಲಬ್ ಸೆಕ್ರೆಟರಿ, ರೋಟ್ರಾಕ್ ಕ್ಲಬ್ ನಾವು ಸ್ಟಾರ್ಟ್ ಮಾಡಿದ್ವಿ ಕಾಲೇಜಲ್ಲಿ, ಅವಾಗ ರೋಟ್ರಾಕ್ ಕ್ಲಬ್ ಸೆಕ್ರೆಟರಿಯಾಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ತುಂಬ ಕ್ಯಾಂಪ್ಸ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ವಿ. ಏನೋ ಒಂದು ಪಲ್ಸ್ ಪೋಲಿಯೋ ಡ್ರಾಪ್ ಹಾಕಕ್ಕೆ ಹೋಗಿರೋದು, ಹೋಗೋದಾಗಿರ್ಬೋದು, ಸ್ಲಮ್ಸ್ಗಳಿಗೆಲ್ಲ ಹೋಗಿ ಪೋಲಿಯೋ ಡ್ರಾಪ್ಸ್ ಹಾಕೋದು, ಅದ್ರ ಜೊತೆಗೆ ಎಷ್ಟೊಂದು ಕ್ಯಾಂಪ್ಸ್ಗಳು, ತುಂಬ 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 ಕ್ಯಾಂಪ್ಸ್ಗಳು. ಇವನ್ನ ನೆನಪಿದೆ ನನಗೆ, ನಾರಾಯಣ ರತ್ನಾಲಯದಿಂದ ಡಾಕ್ಟರ್ಸ್ಗಳನ್ನೆಲ್ಲ ಕರೆಸಿ ಒಂದು ಹಾರ್ಟ್ ಚೆಕಪ್ ಕ್ಯಾಂಪ್ ಅರೇಂಜ್ ಮಾಡಿದ್ವಿ ಒಂದ್ಸರಿ. ಅದಾದಮೇಲೆ ಇನ್ನೊಮ್ಮೆ ಮೌಂಟ್ ಎವರೆಸ್ಟ್ ಹತ್ತದು ಒಂದು ಟೀಮ್ ಜೊತೆಗೆ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಅವ್ರನ್ನ ಹಾಸ್ಟೆಲಿಗೆ ಕರೆಸಿ ಅಲ್ಲಿ ಒಂದು ಪ್ರೆಸೆಂಟೇಷನ್ ಎಲ್ಲ ಕೊಡಿಸಿದ್ವಿ, ಹೇಗೆ ಮೌಂಟ್ ಎವರೆಸ್ಟ್ ಹತ್ತುವಾಗ ಅವ್ರನ್ನ ಟ್ರೈನ್ ಮಾಡ್ತಾರೆ, ಯಾವ ಥರ ಅವ್ರದ್ದು ಗ್ರೂಪ್ ಫಾರ್ಮ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ, ಋಷಿಕೇಶ್ ಯಾದವ್ ಅಂತ, ಹಾಗೆ ಅದ್ರ ಜೊತೆಗೆ ಅವ್ರ ಜೊತೆಗೆ ಇನ್ನೂ ಯಾರೋ ಒಂದಿಬ್ಬರಿದ್ರು, ಅವ್ರ ಹೆಸರು ನನಗೆ ನೆನಪಾಗ್ತಿಲ್ಲ, ಸಂದೀಪ್ ಅಂತ ಒಬ್ಬರಿದ್ರು, ಅವರು ಮೌಂಟ್ ಎವರೆಸ್ಟ್ ಹತ್ತಿದವ್ರೇನೆ.
ಅದೆಲ್ಲ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು, ಒಂದು ಅಡ್ವೆಂಚರಸ್ ಲೈಫು, ಸೋಷಿಯಲ್ ಸರ್ವಿಸು ತುಂಬ 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 ಮಾಡೋ ಅವಕಾಶ ಇತ್ತು ಅವಾಗ. ಈಗ ನನಗೆ ಅನಿಸುತ್ತೆ, ಈಗ ನನಗೇನಂದರೆ ಆ್ಯಸ್ ಎ ಹೌಸ್ ವೈಫ್ ಇಬ್ಬರು ಮಕ್ಕಳ ಅಮ್ಮ ಆಗಿ ನಾನು ಫುಲ್ ಮನೇಲಿ ಸೆಟ್ಲ್ ಆಗಿಬಿಟ್ಟಿದ್ದೀನಿ. ಇವಾಗ ಏನೇ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದರು ನಾನು ಯೂಟ್ಯೂಬ್ ಥ್ರೂನೇ ಮಾಡಬೇಕು, ಇಲ್ಲ ಯಾವಾಗಲೂ ಒಮ್ಮೆ ಒಮ್ಮೆ ಅವಾಗ ಇವಾಗ ಆಶ್ರಮಗಳಿಗೆ ಹೋಗುವಂಥ ಅವಕಾಶಗಳಿರುತ್ತೆ, ಅದು ಬಿಟ್ಟರೆ ಜಾಸ್ತಿ ಸೋಷಿಯಲ್ ಸರ್ವಿಸ್ ಆಗಲಿ ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಗಳಿಗಾಗಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗುವಷ್ಟು ನನಗೆ ಟೈಮ್ ಸಿಗ್ತಾ ಇಲ್ಲ. ಅದೊಂದು ನಾನು ಖಂಡಿತವಾಗಿಯೂ ಕೂಡ ಮಿಸ್ ಮಾಡ್ತಾ ಇದ್ದೀನಿ, ನೋಡೋಣ ಆದಷ್ಟು ಬೇಗ. ಮೇನಾಗಿ ನನಗೆ ಇಲ್ಲಿ ಲೋಕಲಲ್ಲಿ ಯಾರೂ ಅಷ್ಟೊಂದು ಪರಿಚಯ ಇಲ್ಲ. ನಮ್ಮೂರಾದ್ರೆ ನಮ್ಗೆ ಗೊತ್ತಿರುತ್ತೆ ಎಲ್ಲ ಹೇಗೆ ಏನು ಅಂತ. ಬಂದು 10 ಇಯರ್ಸ್ ಆದ್ರೆ ನಾವು ಬೆಂಗಳೂರು ಬೇರೆ ಬೇರೆ ಏರಿಯಾಸಲ್ಲಿ ಇದ್ವಿ, ಹಾಗಾಗಿ ಯಾವುದೇ ಆ ಥರದ ಸಂಘ ಸಂಸ್ಥೆಗಳ ಜೊತೆಗೆ ಗುರುತಿಸ್ಕೊಳ್ಳೋ ಅಂತ ಅವಕಾಶ ನನಗಿನ್ನೂ ಸಿಕ್ಕಿಲ್ಲ. ನೋಡೋಣ ಸಾಧ್ಯ ಆದ್ರೆ ಮುಂದೆ ಯಾವ್ದಾದ್ರು. ನನಗೆ ನಿಜ ತುಂಬ ಇಷ್ಟ ಇದೆ ಆ ಥರ ಕ್ಯಾಂಪ್ಸ್ಗಳನ್ನ ಅರೇಂಜ್ ಮಾಡೋದು, ಅದರಲ್ಲೆಲ್ಲ ಸರ್ವಿಸ್ ಮಾಡೋದು. ಸೋಷಿಯಲ್ ಸರ್ವಿಸ್ ನನಗೆ ಮುಂಚೆಯಿಂದ ಕೂಡ ಇಷ್ಟ. ಹಾಸ್ಟೆಲಲ್ಲಿ ಇರುವಾಗಲೂ ಅಷ್ಟೇ, ನಮ್ಮ ಹಾಸ್ಟೆಲ್ ಒಂದು ಸೈಡು ವೃದ್ಧಾಶ್ರಮ ಇತ್ತು, ಇನ್ನೊಂದು ಸೈಡು ಅಂಧಾಶ್ರಮ ಇತ್ತು. ಸೊ ಎರಡೂ ಕಡೆಗೂ ನಾವು ವಿಸಿಟ್ ಮಾಡ್ತಾ ಇರ್ತಿದ್ವಿ. ಅದೊಂದು ಒಂದು ಏನು ಹೇಳಿ, ಆ ಒಂದು ಎನ್ವಿರಾನ್ಮೆಂಟು, ಆ ಒಂದು ಮೈಂಡ್ ಸೆಟ್ಟು ನನಗೆ ಅಲ್ಲಿಂದನೇ ಕ್ರಿಯೇಟ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ದಟ್ ವಾಸ್ ದ ಒನ್ ಆಫ್ ದ ಬೆಸ್ಟ್ ಟೈಮ್ ಆಫ್ ಮೈ ಲೈಫ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಎಷ್ಟೊಂದು ಸೋಷಿಯಲ್ ಸರ್ವಿಸ್ ಮಾಡೋ ಅವಕಾಶ ಇತ್ತು, ಬಟ್ ಇವಾಗ ಆದರೂ ಪರವಾಗಿಲ್ಲ. ಇವಾಗ ಅಟ್ಲೀಸ್ಟ್ ನನ್ನ ನಾಲೆಜು, ನನ್ನ ಕನ್ಸರ್ನನ್ನು ನಾನು ಯೂಟ್ಯೂಬ್ ವೀಡಿಯೋಸ್ಗಳ ಮೂಲಕ ಶೇರ್ ಮಾಡ್ಬೋದು. ನಿಮ್ಮಲ್ಲಿ ಯಾರಿಗೋ ಒಬ್ರಿಗೆ ಎಲ್ಲೋ ಒಬ್ರಿಗೆ ನನ್ನ ಕಡೆಯಿಂದ ಹೆಲ್ಪ್ ಆದಾಗ ನನಗೆ ಓಕೆ ಸಂಭವ ಹೇಗೋ ಒಂದು ಅವಕಾಶ ಅಂತೂ ಸಿಗ್ತಾ ಇದೆ ಅಂತ ಖುಷಿ ಆಗುತ್ತೆ. ಹಾಗೆಯೇ ಆ ಕಾಲೇಜ್ ಲೈಫನ್ನು ನಾವು ಇವಾಗ ತುಂಬ ಮಿಸ್ ಮಾಡ್ಕೊಳ್ತೀವಿ ರೀ. ನಿಜವಾಗ್ಲೂ ಕೂಡ ನಾನು ಯಾವಾಗ ನೆನಪಾಗುತ್ತೋ ಅವಾಗೆಲ್ಲ ಎಮೋಷ್ನಲ್ ಆಗ್ತೀನಿ. ನಿಜವಾಗ್ಲೂ ಕೂಡ ತುಂಬ 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 ಚೆನ್ನಾಗಿತ್ತು ಆ ಲೈಫು. ಹಾಗೆ ಅದರ ನಂತರ ಮದುವೆ ಆದ್ಮೇಲಿನ ಫೋಟೋಸು, ವೆಡಿಂಗ್ ಆಲ್ಬಮು ಎಲ್ಲ ಇನ್ನೊಂದು ಆಲ್ಬಮಲ್ಲಿ ಇದೆ, ಅದನ್ನು ನಾನು ಇನ್ಯಾವಾಗ್ಲಾದರೂ ತೋರಿಸ್ತೀನಿ. ಹಾಗೆಯೇ ನೀವುಗಳು ಕೂಡ ಅಷ್ಟೇ, ನಿಮಗೆ ಯಾವುದೇ ಆ ಥರದ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗುವಂಥ ಅವಕಾಶಗಳು ಸಿಕ್ಕದಲ್ಲಿ ಖಂಡಿತವಾಗಿಯೂ ಕೂಡ ಮಿಸ್ ಮಾಡ್ಕೋಬೇಡಿ. ಕೆಲವರು ಮಾಡ್ಕೊಳ್ತಾರೆ, ಲೇಡೀಸ್ ಎಲ್ಲ ಈ ಥರ ಸಂಘ ಸಂಸ್ಥೆಗಳನ್ನ ಮಾಡಿಕೊಂಡು ರೋಡು ಪಕ್ಕದ ರೋಡವರು ಇಲ್ಲ ಏರಿಯಾದಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಅದ್ರ ಮೂಲಕ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಾಗಿರ್ಬೋದು, ಆ ಥರ ಎಷ್ಟೊಂದು ಜನ ಮಾಡ್ತಾ ಇರ್ತಾರೆ ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲೂ ಆ ಥರ ಯಾವ್ದಾದ್ರು ಇದೆಯಾ ಅಂತ ನಾನು ಕೂಡ ಸರ್ಚ್ ಮಾಡಿ ನೋಡಬೇಕು. ಅಂಥ ಅವಕಾಶಗಳು ಸಿಕ್ಕಿದಾಗ ನೀವು ಕೂಡ ಜಾಯ್ನ್ ಆಗಿ, ನಾವು ನಮ್ಮ ಮನೆ ಕೆಲಸಗಳನ್ನ ಮಾಡೋದು ಬೇರೆ, ಬೇರೆಯವ್ರಿಗೋಸ್ಕರ ನಾವು ಒಂದಿನ ಸರ್ವಿಸ್ ಮಾಡೋದು ಬೇರೆ, ಅದೆರಡಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಮನೆಯಲ್ಲಿ ನಾವು ಎಷ್ಟೇ ಕೆಲಸ ಮಾಡ್ತೀವಿ, ಎಷ್ಟೇ ಸೇವೆ ಮಾಡ್ತೀವಿ ಅಂದ್ರೂ ನಮ್ಮ ಜನರಿಗೋಸ್ಕರನೇ ಮಾಡ್ತೀವಿ, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಿರ್ತೀವಿ. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಕೆಲಸ ಮಾಡೋದಕ್ಕೂ, ಹಾಗೆ ಇನ್ನೊಬ್ರಿಗೋಸ್ಕರ ನಾವು ಅಟ್ಲೀಸ್ಟ್ ನಮ್ಮ ಜೀವನದ ಒಂದು ದಿನನ ಸ್ಪೆಂಡ್ ಮಾಡೋದಕ್ಕೂ ತುಂಬ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದರಲ್ಲಿ ತುಂಬ ಜಾಸ್ತಿ ಒಂದು ಏನು ಹೇಳಿ, ಮನಸ್ಸಿಗೆ ಒಂದು ಸಂತೃಪ್ತಿ ಅಂತ ನಾವೇನು ಹೇಳ್ತೀವಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳ್ತೀವಿ, ಅದು ಖಂಡಿತವಾಗಿಯೂ ಕೂಡ ನಮ್ಗೆ ಸಿಗುತ್ತೆ. ಸೊ ಆ ಥರದ ಅವಕಾಶಗಳು ನಿಮ್ಗೆ ಸಿಕ್ಕಿದ್ರೆ ಖಂಡಿತವಾಗಿಯೂ ಬಿಡಬೇಡಿ. ಹಾಗೆಯೇ ಇವತ್ತಿಂದ ಮಧ್ಯಾಹ್ನ ರೆಗ್ಯುಲರ್ ವ್ಲಾಗ್ಸು ಆ್ಯಸ್ ಯೂಶುವಲ್ ಸ್ಟಾರ್ಟ್ ಆಗುತ್ತೆ. ಲ್ಯಾಪ್ಟಾಪ್ ವರ್ಕ್ ಆಗಿದ್ರೂ ಪರವಾಗಿಲ್ಲ, ಮೊಬೈಲಲ್ಲಿ ನಾನು ವಿಡಿಯೋ ಎಡಿಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೀನಿ. ಸೊ ಹೇಗೆ ವರ್ಕ್ ಮಾಡೋದು ಅದರಲ್ಲಿ ಅನ್ನೋದು ಇವತ್ತು ಟ್ಯೂಟೋರಿಯಲ್ ಸರ್ಚ್ ಮಾಡಿ, ಇವತ್ತು ಇಡೀ ದಿನ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಮೊಬೈಲಲ್ಲಿ ಅನ್ನೋದನ್ನ ಕಲಿತೀನಿ. ಹಾಗೆ ನಾಳೆಯಿಂದ ನಿಮಗೆ ರೆಗ್ಯುಲರ್ ಬಾಕ್ಸ್ಗಳನ್ನು ಕೊಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ತುಂಬ ದಿನದಿಂದ ನಾನು ನಿಮ್ಮೆಲ್ಲರೂ ಕೂಡ ಮಿಸ್ ಮಾಡ್ತಾ ಇದ್ದೀನಿ, ಖಂಡಿತವಾಗಿ ಕೂಡ ನಿಮ್ಮ ಕಮೆಂಟ್ಸ್ನ ಓದಿ ಹೋಗ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದ.